ಪೆಟ್ರೋಲ್ ಡೀಸೆಲ್ ಬೆಲೆಯೂ ಏರುತ್ತಲೇ ಇದೆ. ಲೀಟರ್ ಅಡುಗೆ ಎಣ್ಣೆ ಬೆಲೆಯೂ 160ರ ಗಡಿ ದಾಟಿದೆ. ಈ ನಡುವೆ ಅಡುಗೆ ಅನಿಲದ ಬೆಲೆ ಕಳೆದ 15 ದಿನದಲ್ಲಿ 50 ರೂಪಾಯಿ ಏರಿಕೆಯಾಗಿದೆ. 2 ವರ್ಷದ ಹಿಂದೆ 400ರಿಂದ 500 ರೂಪಾಯಿ ಇದ್ದ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಈಗ ದುಪ್ಪಟ್ಟು ಆಗಿದೆ. ಬಡವರು ಮಧ್ಯಮ ವರ್ಗದವರು ಬೆಲೆ ಏರಿಕೆಗೆ ತತ್ತರಿಸಿ ಹೋಗಿದ್ದಾರೆ. ಹಾಗಾದ್ರೆ ಶಿವಮೊಗ್ಗ ಜನರು ಬೆಲೆ ಏರಿಕೆಗೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಬಡವರೆಲ್ಲ ಸತ್ತೋಗ್ಬಿಡ್ಬೇಕು, ಸಾವುಕಾರರು ಮಾತ್ರ ಬದುಕಿರ್ಬೇಕು. ತುಂಬಾ ಜಾಸ್ತಿ ಆಗಿದೆ, ದುಡಿಯೋ ವ್ಯಾಪಾರ ಕಷ್ಟ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ನಮ್ಮ ಕೂಲಿ ಮಾಡ್ಕೊಂಡು ತಿನ್ನೋರೆಲ್ಲ ಹೆಂಗ್ ತಾನ್ಬೇಕು? ನಾವು 1000 ರೂಪಾಯಿ ಕೊಟ್ಟು ಸರ್ಕಾರದವ್ರು ಯಾವ್ದು ನ್ಯಾಯವಾಗಿ ಏನು ಮಾಡ್ತಾ ಇಲ್ಲ ಸರ್. ಕೆಜಿ ಅಕ್ಕಿಗೆ 1200 ರೂಪಾಯಿ, ಹಿಂದೆ ನಡೀತಕ್ಕೆ ದಿನ ಕೂಲಿ ಮಾಡೋರಿಗೆ 1200 ಚಿಲ್ಲರೆ ಅಂತಂದ್ರೆ ಬಡವರು ಹೆಂಗ ಇದನ್ನ ಮಾಡ್ಬೇಕು? ಸಬ್ಸಿಡಿ ಎಲ್ಲಿ ಬರ್ತಾ ಇದೆ ಈಗ? ಸಬ್ಸಿಡಿ ಬರ್ತಿಲ್ಲ, 1000 ರೂಪಾಯಿ ಆಗಿದೆ. ನಾವು ಬಡವರು 1000 ರೂಪಾಯಿ ಗ್ಯಾಸಿಗೆ ಕೊಟ್ರೆ ರೆಂಟ್ ಅಲ್ಲಿ ಇರೋ ಮನೆಗೆ ಕೊಡೋದ, ಗ್ಯಾಸಿಗೆ ಕೊಡೋದ, ಜೀವನ ಮಾಡೋದು ಹೇಗೆ? ಗ್ಯಾಸ್ ತುಂಬಾ ಜಾಸ್ತಿ ಆಗಿದೆ, ದುಡಿಯೋ ವ್ಯಾಪಾರ ಕಷ್ಟ ಆಗಿದೆ. 500 ರೂಪಾಯಿನೂ ಮಾಡಕ್ ಆಗ್ತಿಲ್ಲ. 500 ರೂಪಾಯಿ ಗ್ಯಾಸ್ ಹಾಕೋರು 300 ರೂಪಾಯಿ ಇಲ್ಲ ಅದನ್ನೂ ಆಗ್ತಿಲ್ಲ, ಬರೀ ಗ್ಯಾಸ್ಗೆ ಹೋಗ್ತಿವಿ. ಹಾಕ್ಸಿ ದುಡ್ಡು ಬಾರಿ ಕಣ್ಣೀರು ಹಾಕ್ತಿವಿ. ತುಂಬಾ ಪರಿಸ್ಥಿತಿ ಬಾರಿ ಹದಗೆಟ್ಟೋಗಿದೆ. ಈಗಿನ ಇದ್ರಲ್ಲಿ ವಾತಾವರಣ ಹೆಂಡತಿ ಮಕ್ಳನ್ನ ಹೆಂಗ್ ಸಾಕಾಗುತ್ತೆ ನೋಡ್ರಿ. ಬರೀ ಇಷ್ಟು ತಗೊಂಡೋಗ್ತೀವಿ, ಜೋಗ ತುಂಬಾ ದುಡ್ಡಿಲ್ಲ, ಏನಿಲ್ಲ, ಬಾರಿ ಬೇಜಾರಾಗ್ತಿದೆ. ತುಂಬಾ ಸುಸ್ತು ಬೇರೆ, ಬೆಳಗಿನ ಸಂಜೆ ಇಷ್ಟೇ ಹೊಡೆದಿರೋದು, ಲೆಕ್ಕ ಹಾಕಿದ್ರು 300 ರೂಪಾಯಿ ಇಲ್ಲ, ಮನೆ ಹೆಂಗ್ ಹೋಗೋದು? ಬೇಗ ಆದಷ್ಟು ಕಮ್ಮಿ ಮಾಡ್ಬೇಕಂತ ಕೈ ಮದ್ದೆ ಕೇಳ್ಕೊಂತೀವಿ. ಬಡವರ ಇಲ್ಲ ಇವಾಗ ಮೋದಿ ಅಮ್ಮನ ಉದ್ಧಾರ ಅಂತೂ ಮಾಡಲ್ಲ. ಅದನ್ನ ಮೆಟ್ಟಲ್ಲಿ ಹೊಡಿಬೇಕು, ಹೊಡೀರಿ. ಈಗ ಜನಸಾಮಾನ್ಯರಿಗೆ ಪೆಟ್ರೋಲ್ ಜಾಸ್ತಿ ಆಗಿದೆ, 107 ರೂಪಾಯಿ ಆಗಿದೆ. ಸೈ ಸರ್ಕಾರ ಮಾತ್ರ ಯಾವುದಕ್ಕೆ ಹಾಕಿಲ್ಲಂಗ ಆಗಿದೆ. ಈ ಬಡವರು ಭಾರಿ ಕಷ್ಟ. ಈಗ ಲಾಕ್ಡೌನ್ ಬೇರೆ ಆಗಿದೆ, ದುಡ್ಮೇನೂ ಇಲ್ಲ. ಅದರಲ್ಲಿ ಡೈಲಿ ಯೂಸ್ ಆಗುವಂಥದ್ದು ಗ್ಯಾಸ್. ಅದರಲ್ಲಿ ಅವರು ಈ ತಿಂಗಳಲ್ಲಿ ಎಷ್ಟು 50 ರೂಪಾಯಿನ ಜಾಸ್ತಿ, 50 ಜಾಸ್ತಿ ಮಾಡಿದರೆ ಈಗ ನಮ್ದು ಈಗ ಬೆಸ್ಟ್ ಅಂದ್ರೆ ಹಳ್ಳಿ ಕಡೆ ಒಲೆ ಹಚ್ಚೋದೆ ಬೆಸ್ಟ್ ಅನ್ಸುತ್ತೆ. ಗ್ಯಾಸ್ ಬಿಟ್ಬಿಟ್ಟು ಈಗ ಸರ್ಕಾರ ಹಚ್ಚೋದಿನ ಹಿಂಗೆ ಅಂತೇಳಿ ಜನಗಳಿಗೆಲ್ಲ ಇದಾಕಾಯ್ತು. ಸಬ್ಸಿಡಿ ದುಡ್ಡು ಇಲ್ಲ. ರೈಟ್ 987 ರೂಪಾಯಿ ರೈಟ್ ಇವತ್ತಿಂದು. ಅದಕ್ಕೆ ಬಡ ಜನ ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಆಗಲಿ ಗೌರ್ಮೆಂಟ್ ಡಿಲಿವರಿ ಯಾವುದೇ ಸರ್ಕಾರ ಬರಲಿ, ಬಡವ್ರ ಜನಕ್ಕೆ ಒಳ್ಳೆ ಅನುಕೂಲ ಮಾಡಬೇಕು. ಸಬ್ಸಿಡಿ ಗ್ಯಾಸ್ ಪೆಟ್ರೋಲು ಎಣ್ಣೆ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಸರ್ಕಾರ ಯಾವ್ದೇ ಇರ್ಲಿ ಬಡ ಜನರಿಗೆ ಸಹಾಯ ಅಂತ ಸರ್ಕಾರ ಮಾಡೋದು ಒಳ್ಳೇದು. ಅವ್ರ ಸರ್ಕಾರದವ್ರು ಯಾವ್ದ ಸರ್ಕಾರ ಸೇರ್ಕೊಂಡು ಬಡವ್ರ ಬಗ್ಗೆಲ್ಲ ಹಾಳು ಮಾಡ್ತಿದಾರೆ ಸರ್ ಜೀವನ. ಕೆಲಸ ಸಿಗಲ್ಲ ಪಾಪ ಬಡವ್ರು, ಏನ್ ಕೂಲಿ ಮಾಡ್ತಿನ್ನೋದು, ಗ್ಯಾಸ್ ಸೇರ್ಸಿ ಗ್ಯಾಸ್ ತುಂಬಿಸೋದು, ಏನ್ ಮಾಡ್ಬೇಕು ಸರ್? ಸರ್ಕಾರದವ್ರು ಯಾವ್ದು ನ್ಯಾಯವಾಗಿ ಏನು ಮಾಡ್ತಾ ಇಲ್ಲ ಸರ್ ಅಂತ ನಮ್ಮ ಅಭಿಪ್ರಾಯ ಸರ್. ಬಡವ್ರಿಗೆ ಒಳ್ಳೇದು, ಜಾಸ್ತಿ ಆಗಿರೋದು ಬಡವ್ರಿಗೆ ಎಷ್ಟು ತೊಂದರೆ ಆಗ್ತೈತೆ ಹೇಳು. ತಗೋಣ, ಬಸ್ ಚಾರ್ಜ್ ಜಾಸ್ತಿ ಆಗಿದೆ, ಗ್ಯಾಸ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ನಮ್ಮ ಕೂಲಿ ಮಾಡ್ಕೊಂಡು ತಿನ್ನೋರಲ್ಲ ಹೆಂಗ್ ತಾನ್ಬೇಕು? ನಾನು 1000 ರೂಪಾಯಿ ಕೊಟ್ಟು 100 ರೂಪಾಯಿ ದುಡಿಯೋದು, 200 ರೂಪಾಯಿ ದುಡಿಯೋದು ಕಷ್ಟ ಆಯ್ತು ಒಂದ್ ದಿನಕ್ಕೆ. ಒಂದು 1000 ರೂಪಾಯಿ ಗ್ಯಾಸ್ ತಗೊಳಂದ್ರೆ ಹೆಂಗ್ ತಾಣಪ್ಪ? ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದೇ ಮತ್ತೆ ಟೀ ಇದೆಲ್ಲ ಜಾಸ್ತಿ ಆಗಿದೆಯಲ್ಲ, ಬಸ್ ಚಾರ್ಜ್ ಎಲ್ಲ ಕಮ್ಮಿ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಜಾಸ್ತಿ ಊಟ ಕೆಲಸ ಬೇರೆ ಇಲ್ಲ, ಕೊರೋನಾ ಬೇರೆ ಕಡಿಮೆ ಮಾಡ್ಬೇಕು. ಬಸ್ ಚಾರ್ಜ್ ಎಲ್ಲ ಜಾಸ್ತಿ, ಆಟೋಗೆಲ್ಲ 20 ರೂಪಾಯಿ ತಗೊಂತಾರೆ, ಫಸ್ಟ್ಗೆ 10 ರೂಪಾಯಿ ತಗೋಳೋರು. ಬಡವರೆಲ್ಲ ಸತ್ತೋಗ್ಬಿಡ್ಬೇಕು, ಸಾವುಕಾರರು ಮಾತ್ರ ಬದುಕಿರ್ಬೇಕು. ಇದ್ರಲ್ಲಿ ಹೆಂಗಾಗ್ತಿದೆ ಅಂದ್ರೆ ಈ ಗೌರ್ಮೆಂಟ್ ಕೆಲಸದವರು, ಈ ಒಳ್ಳೆ ಒಳ್ಳೆ ದುಡ್ಡು ಬಂದವರು, ಐಟಿ ಬಿಟಿ ಕಂಪ್ನಿಯವರೆಲ್ಲ ಚೆನ್ನಾಗಿ ದುಡಿತಾವ್ರೆ, ಅವರಿಗೆ ಜಾಸ್ತಿ ಆದ್ರೂ ತೊಂದರೆ ಆಗಲ್ಲ. ನಾ ಫುಟ್ಪಾತ್ ಅಲ್ಲಿ ನಾವು ಬ್ಲಾಕ್ ಅಲ್ಲಿ ತಗೋಬೇಕಂದ್ರೆ 1100 ರೂಪಾಯಿ ತಗೊಂತಾರೆ ಒಂದ್ ಗ್ಯಾಸ್ಗೆ. ಇದ್ರಲ್ಲಿ ಏನು ವರ್ಕೌಟ್ ಆಗಲ್ಲ, ಏನು ಆಗಲ್ಲ. ನಾವು ರೇಟ್ ಗಳು ಜಾಸ್ತಿ ಮಾಡಿದ್ರೆ ಫುಟ್ಪಾತ್ ಮೇಲೆ ಕಮ್ಮಿ ಅಂತ ಜನ ಬರ್ತಾರೆ ತಗೊಂಡು ತಿನ್ನಕ್ಕೆ. ಹೋಟ್ಲುಗಳಲ್ಲಿ ಅವರೆಲ್ಲ ಸಾವುಕಾರ್ರೆ, ಬಡವರೆಲ್ಲ ಬರೋದು ಫುಟ್ಪಾತಿಗೆ. ಅದರಿಂದ ನಾವು ಕಮ್ಮಿ ರೇಟಿಗೆ ಕೊಡ್ಬೇಕು, ಅವ್ರಿಗೆ ಜಾಸ್ತಿ ಆಗಲ್ಲ. ಇವಾಗ ಕಮ್ಮಿ ರೇಟಿಗೆ ಕೊಡ್ತಾ ಇದೆ ಅಂದ್ರೆ ನಾವು ಸತ ಕೊಡ್ಬೇಕು, ಸಾವುಕಾರ ಬದುಕ್ಬೇಕು. ಆ ತರ ತೊಂದರೆ ಆಗ್ತಾ ಇದೆ. ಇವ್ರು ಗೌರ್ಮೆಂಟ್ ಏನ್ ಮಾಡ್ತಿದ್ಯೋ, ಇದು ಪೆಟ್ರೋಲ್ ರೇಟು ಡೀಸೆಲ್ ರೇಟು ಗ್ಯಾಸ್ ರೇಟ್ ಈ ತರ ಜಾಸ್ತಿ ಆಗ್ತಿದ್ರೆ ಬಡವರು ಬದುಕಕ್ಕೆ ಇದಾಗಲ್ಲ ಸರ್. ಫುಲ್ಲು ತೊಂದರೆ ಆಗ್ಬಿಟ್ಟಿದೆ ಬಡವ್ರಿಗೆ ಮಾತ್ರ, ಭಾರಿ ತೊಂದರೆ ಆಗ್ತಾ ಇದೆ. ಬಡವರಿಗೆ ತೊಂದರೆ ಆಗ್ತಾ ಇದೆ. ಇವ್ರ ಕಡೆಯಿಂದ ಏನು ಕಮ್ಮಿ ಮಾಡಿದ್ರು ಅವಶ್ಯಕತೆ ಮಾಡ್ತಿಲ್ಲ. ಮೊದಲೇ 400 ಚಿಲ್ಲರೆ ಇತ್ತು, ಆಮೇಲೆ ಸಬ್ಸಿಡಿ ಸಂಕ ಮಾಡಿದ್ರು. ಇವರು ಸಬ್ಸಿಡಿ ಇಲ್ಲದೆ ಯಾರ್ದು ಮಾಡಿದ್ರು? ಸಬ್ಸಿಡೀಸ್ ಕೊಡ್ತಿದ್ದೀನಿ ಅಂತ ನಮ್ದು ದುಡ್ಡು ತಗೊಂಡು ನಮ್ಗೆ ವಾಪಸ್ ಕೊಡ್ತಿದ್ರು, ಹೌದಾ? ಈಗ ಸಬ್ಸಿಡೀಸ್ ಕ್ಯಾನ್ಸಲ್ ಆಯ್ತು. ಈಗ 900 ಚಿಲ್ಲರೆ ಅಂತಂದ್ರೆ ಬಡವರು ಹೆಂಗ ಇದನ್ನ ಮಾಡ್ಬೇಕು? ಅದ್ಮೇಲೆ ಜೀವನ ನಡೆಸೋರು ಇದಾರೆ. ಮೊದ್ಲು ಅಡಿಕೆ ಇದು ಒಲಗಿದ್ಮೇಲೆ ಮಾಡ್ಕೊಂತಿದ್ರು, ಏನು ಮಾಡ್ತಿದ್ರು? ಬಡವರು ಸಹಾಯ ಆಗಿದ್ದು ಗ್ಯಾಸ್ ಬಂತು, ಗ್ಯಾಸ್ ನಲ್ಲಿ ಎಲ್ಲ ಮಾಡ್ತಿದ್ರೆ ಈ ಬೆಲೆನೇ ಏರ್ತಾ ಇದ್ರೆ ಬಡವರು ಎಂತ ಮಾಡೋದು? ಈಗ ದುಡಿಮೆ ಮಾಡೋದು
ದಿನಕ್ಕೆ 200-300 ರೂಪಾಯಿ ದುಡಿಮೆ ಮಾಡಕ್ ಬಹಳ ಕಷ್ಟ ಇದೆ. ಅದನ್ನ ಕೆಲಸ ಸಿಕ್ಕಿದ್ರೆ ಇಲ್ಲ, ಇದ್ಮೇಲೆ ಗ್ಯಾಸ್ ಇಂದ ಇರ್ಲಿ ಎಣ್ಣೆ ಇರ್ಲಿ ಏನಿರ್ಲಿ ಈ ಪ್ರತಿ ಒಂದು ಜಾಸ್ತಿ ಮಾಡಿದ ಇಷ್ಟಂತೂ ಹೊಲಸ್ತು ಗೌರ್ಮೆಂಟ್ ನಾವು ನೋಡಿಲ್ಲ. ಒಂದು ಮೊದ್ಲೇನ್ ಮಾಡಿದ್ರು ಫಸ್ಟ್ ಗೆ, ಈಗ ಸಬ್ಸಿಡೀಸ್ ಅಂತ ಮಾಡಿದ್ರು. ಸಬ್ಸಿಡೀಸ್ ಅಂತ ಫಸ್ಟ್ ಏನ್ ಮಾಡಿದ್ರು, ನಮ್ಮ ಮೋದಿ ಅವರು ಇದ್ ನಿಮ್ಗೆ ಗಿಫ್ಟ್ ಕೊಡ್ತಿದ್ದಾರೆ ಒಂದ್ ಗ್ಯಾಸ್ ಸಿಲಿಂಡರ್ಗೆ ಇದೆ ಇದಂತ ಫಸ್ಟ್ ಗೆ ಸಬ್ಸಿಡೀಸ್ ಅಂತ. ಆವಾಗ ಏನ್ ಮಾಡಿದ್ರು, 900 ರೂಪಾಯಿನು 500 ರೂಪಾಯಿನು ಇದ್ದಿದ್ರೆ 500 ರೂಪಾಯಿ ತಗೊಂಡು ನಮ್ದು ಬ್ಯಾಂಕಿಗೆ ಹಾಕ್ತಿದ್ರು. ಅದ್ಮೇಲೆ ಯಾವ್ದನ್ನ ಕಟ್ ಮಾಡ್ತಿದ್ರು, ಅದು ನಮ್ಮ ಗ್ಯಾಸ್ ಬೆಲೆ ಮೇಲೆ ನಮ್ದು ಡಿಪಾಸಿಟ್ ನಲ್ಲಿ ನಮ್ಗೆ ಕೊಟ್ಟಿರೋದು ದುಡ್ಡು. ಇದು ಯಾರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಡಿಪಾಸಿಟ್ ಯಾರು ಮಾಡಿದ್ದಾರೆ, ಯಾವ್ದು ಸಬ್ಸಿಡಿ, ನಿಮ್ದು ಒಂದು ಗ್ಯಾಸ್ ಸಿಲಿಂಡರ್ ನಿಮ್ಗೆ ಯಾವಾಗ ಗೊತ್ತಾಗ್ತಾ ಇದೆ? ನನ್ ಪ್ರತಿಯೊಂದು ನಾನು ಗ್ಯಾಸ್ ಸಿಲಿಂಡರ್ ಮಾಡ್ತಾ ಇದ್ದೀನಿ, ಇವರಿಗೆ ಬೇರೆಯವ್ರಿಗೆ ಶಿಫ್ಟ್ ಮಾಡಿದೆ. ಆವಾಗ ಹೋಗಿ ನನ್ನ ಡಿಪಾಸಿಟ್ ನಲ್ಲಿ ದುಡ್ಡು ಏನಾಯ್ತಪ್ಪ ಅಂತ ಕೇಳ್ತಾ ಇದ್ದೆ. ನಿಮ್ದು ಸರ್, ನಿಮ್ಗೆ ಫಸ್ಟ್ ನಲ್ಲಿ ನಿಮ್ಗೆ ಸಬ್ಸಿಡಿ ಅಂತ ಕೊಟ್ಟಿದ್ರಲ್ಲ, ಆ ದುಡ್ಡು ಇದ್ಮೇಲೆ ಕೊಟ್ಟಿರೋದು. ಆರಿಸ್ಕೊಳ್ತಾರೆ ನಾವು ಬಡವರಿಗೊಬ್ರು ಕೂಲಿ ಮಾಡ್ಕೊಂಡು ತಿನ್ನರಿ, ಹೆಂಗ ಆರಿಸ್ಕೊಳ್ತಾರೆ? 1000 ರೂಪಾಯಿ ಮೇಲೆ ಆಗೈತಲ್ಲ, ಎಲ್ಲಿಗ ತರ್ಬೇಕು ಹೇಳ್ರಿ? ಬಳೆ ಕಟ್ಟಿ ಹೂವ ಕಟ್ಟಿ ಹಿಂಗೆ ಇದ್ ಮಾಡ್ಕೊಂಡೆ ಜೀವನ ಮಾಡ್ತಾ ಇದೀವಿ. ಗ್ಯಾಸ್ಗೆ 1000 ರೂಪಾಯಿ ಆದ್ರೆ ಅಕ್ಕಿಗೆ ಒಂದ್ ಚೀಲ 25 ಕೆಜಿ ಅಕ್ಕಿಗೆ 1200 ರೂಪಾಯಿ. ಇನ್ನೇನ್ ದಿನ ಕೂಲಿ ಮಾಡೋರಿಗೆ? ಇದೆಲ್ಲ ಅನ್ಯಾಯ ಅಲ್ವಾ? ಇವರವರು ರಾಜಕೀಯದಾಗ ಆಳೋರು ಐತೆ ಹಾಕ್ಸ್ಕೊಂತಾರೆ, ನಾವು ಬಡವರಿಗೊಬ್ರು ಎಲ್ಲಿ ಹೋಗ್ಬೇಕು? ಇದೆಲ್ಲ ಅನ್ಯಾಯ ಅಲ್ವಾ? ಯಾರು ಕೇಳೋರ್ಯಾರ ಅವ್ರಿ? ಯಾರು ಕೇಳೋರಿಲ್ಲ. ಬೇಕಾಗಿರೋದು ಯಾರು ಕೇಳಲ್ಲ, ಬೇಡಿರೋದಕ್ಕಿನ್ನ ಕೇಳೋದು. ಇದಕ್ಕೆ ಉಪಯೋಗ ಅಂತ ಇದಕ್ಕೆ ಇದು ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ ಜೀವನ ಮಾಡೋದು. ಎಲ್ಲಿ ಈಗ ಅಕ್ಕಿ 1200 ಆಗಿದೆ, ಈ ಗ್ಯಾಸ್ ಅಲ್ಲಿ 1000 ಸಿಗ್ರೆ ಮಾಡ್ತಾ ಇದಾರೆ. ಎಲ್ಲ ಹಿಂಗೆ ಒಂದಕ್ಕೊಂದು ಏರಿಸ್ಕೊಂಡು ಹೋಗ್ತಾರೆ. ಆ ಎಲ್ಲ ಎಣ್ಣೆ ಅಂತೂ ಅದು ಮಾತಾಡ್ಸಂಗೆ ಇಲ್ಲ. ಈಗ ಅಲ್ಲ ಇವತ್ತಿನ ತೋರಿಸ್ತಾ ಇದಾರೆ, ಅಲ್ಲೇ ತೈಲ ಜಾಸ್ತಿ ಆಗಿ ಕಚ್ಚಾ ತೈಲ ಜಾಸ್ತಿ ಅಂತ ತೋರಿಸ್ತಾರೆ. ಹಿಂಗಾದ್ರೆ ಹೆಂಗ್ ಬದುಕ್ತಾರೆ ಬಡವ್ರಿಗೊಬ್ರು? ಈ ಬೀದಿ ವ್ಯಾಪಾರದಾರ ತಾನೇ ಅವರು ಜಾಸ್ತಿ ಮಾಡೇ ಮಾಡ್ತಾರ? ಈಗ ನಾವು ಜಾಸ್ತಿ ಮಾಡಿದ್ರಿಂದ ಅವ್ರ ಬೆಳೆಯವ್ರಿಗಾರು ಬೇಕಾ? ಅವ್ರಿಗೆ ಗೊಬ್ಬರ ಅವೆಲ್ಲ ಬೇಕೇ ಬೇಕಾ? ಅವ್ರು ಜಾಸ್ತಿ ಮಾಡೇ ಮಾಡ್ತಾರ. ಮತ್ತೆ ಅದರಿಂದನೇ ತುಂಬಾ ಬೇಜಾರಾಗ್ತಿದೆ. ಯಾಕೆ ನಾವು ಓಟ್ ಹಾಕ್ಬೇಕು ಅನ್ಸೋಗಿದೆ ಈಗ? ಯಾವ್ದ್ರಿಂದನೂ ನಮಗೆ ಬಡವರಿಗೆ ಯಾವುದು ಹೆಲ್ಪ್ ಆಗಿಲ್ಲ, ನಮ್ ಬಡವರಿಗೇನೆ ತೊಂದ್ರೆ ಆಗ್ತಿರೋದು. ಗ್ಯಾಸ್ ಇಂದ ಸಬ್ಸಿಡಿ ಕೊಡ್ತೀನಿ ಅಂದ್ರು, ಸಬ್ಸಿಡಿ ಎಲ್ಲಿ ಬರ್ತಾ ಇದೆ ಈಗ? ಸಬ್ಸಿಡಿ ಬರ್ತಿಲ್ಲ, 1000 ರೂಪಾಯಿ ಆಗಿದೆ. ನಾವು ಬಡವರು 1000 ರೂಪಾಯಿ ಗ್ಯಾಸಿಗೆ ಕೊಟ್ರೆ ರೆಂಟ್ ಅಲ್ಲಿ ಇರೋ ಮನೆಗೆ ಕೊಡೋದ, ಗ್ಯಾಸಿಗೆ ಕೊಡೋದ, ಜೀವನ ಮಾಡೋದು ಹೇಗೆ? ನಮ್ಮ ಸಂಬಳನೂ ಕಡಿಮೆ ಆಗ್ತಿದೆ. ನಾವೀಗ ಎಲೆಕ್ಷನ್ ಬಂದ್ರೆ ಓಟ್ ಹಾಕ್ಬಾರ್ದು ಅನ್ನೋ ಸ್ಥಿತಿಯಲ್ಲಿ ಬಂದಿದೀವಿ ಈಗ. ಆದ್ರೂ ಬಿಜೆಪಿ ಮೇಲಂತೂ ಇನ್ನೂ ಬೇಜಾರಾಗಿದೆ. ಮಾತು ಕೇಳ್ತಾರೆ ಯಾರು? ದಿನ ದಿನ ಎಲ್ಲ ಗ್ಯಾಸ್ ಯಾರಿಗೆ ಅನುಕೂಲ ಆಗಿದೆ? ಇದು ಎಲ್ಲ ಬಡವರಿಗೆ ಏನು ಅಂತ ಅನುಕೂಲ ಇಲ್ಲ. ಮಧ್ಯವರ್ತಿಗಳು ಏನ್ ಮುಂದೋಗಿ ಜಾತಿ ಐತೆ ಅದು ಇದು ಅಂತ ಹೇಳಿ ಸಂಘ ಮಾಡ್ಕೊಂಡು ಮಾಡ್ತಾರಲ್ಲ, ತಿಂತಾರಲ್ಲ, ಅವ್ರಿಗೆ ಚೆನ್ನಾಗಿದೆ. ದುಡ್ಕೊಂಡು ತಿನ್ನೋರಿಗೆ ಏನು ಇದಿಲ್ಲ ಅಲ್ಲಿ. ಇದನ್ನ ನಾವು ಯಾರು ಕೇಳೋಣ, ಯಾರು ಕೇಳೋಣ? ಈಗ ಕೇಳಿದ್ರೆ ಉತ್ತರ ಕೊಡೋರು ಯಾರು ಇದಾರೆ? ಯಾರು ಇದಾರಾ? ನಾನು ನೇರವಾಗಿ ಕೇಳ್ತೀವಿ, ಮಾತಾಡ್ತೀವಿ. ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳೋರು ನಮ್ಮ ಹತ್ರ ಕೇಳ್ತಾರ? ಕೇಳಲ್ಲ.